ಹನಿ ಹನಿಯಲೇ ಕನ್ನಡ ಗಜಲ್ಗಳ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಬಹಳಷ್ಟು ಚಂದ ಹಾಡುಗಳನ್ನು ಕೇಳಿಗತ್ತಿದ್ವಿ. ಹಾಗೆ ನಮ್ಮ ಮಾತು ಸಹಿತ ಮುಂದುವರಿಸೋಣ. ಹಾಗಂದ್ರೆ ಕುಮಾರ್ ಅವರೇ ಬಹಳ ಚಂದ ಹಾಡಿದ್ರಿ. ಇವಳಿಂದ ಬರುವಳೆಂದು ಬಂದರೋ ಇಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ನಿಮಗೆ ಆ ಸ್ಫೂರ್ತಿ ಏನು ಅಂತ. ಇಷ್ಟು ಚೆನ್ನಾಗಿ ಅಂದ್ರೆ ಗಜಲ್ಗಳಿಗೆ ಸಂಗೀತ ಕೊಡೋದು ಒಂದು ಚಾಲೆಂಜ್ ಇರಬೇಕು ಬಹುಶಃ. ಹೆಂಗ್ ಕೊಡಬೇಕು ಆ ಸಾಹಿತ್ಯಕ್ಕೆ ಭಾವನೆ ಇನ್ನೊಂದಿಷ್ಟು ಬರಬೇಕು ಅಂದ್ರೆ ಅದು ಸಂಗೀತದ ಮೂಲಕ ಬರಬೇಕು. ಹೆಂಗಿತ್ತು ನಿಮ್ಮದು ಅಂತ. ನಾನು ಈ ಹಾಡ್ನೆಲ್ಲ ತಗೊಂಡ ಮೇಲೆ ಒಂದು ವರ್ಷ ಅಂತೂ ಕರೆಕ್ಟ್ ಆಗಿ ತಗೊಂಡಿದ್ದೀನಿ ಟೈಮಿಂಗ್ ಮಾತ್ರ. ಒಂದೇನೋ ಕಂಪೋಸಿಷನ್ ಮಾಡೋದು, ಅದು ಒಂದು 10 ಸಲ ಒಂದು ಕನಿಷ್ಠ ಒಂದು 4-5 ತರ ಮಾಡ್ತಿದ್ದೆ. ಯಾವುದು ಚಲೋ ಆಗ್ತಿತ್ತು ಅನ್ನೋದನ್ನ ತಂಗಿ ಜೊತೆ ಡಿಸ್ಕಷನ್ ಮಾಡಿ ಎದ್ದು ನಾನು ಬೆಂಗಳೂರಲ್ಲಿ ಇರ್ತಿದ್ದೆ, ಅವಳು ಗುಲ್ಬರ್ಗ. ಪ್ರತಿ ಸರ್ತಿನೂ ಫೋನ್ ಮಾಡಿ ಅವಳು ಕೇಳಿಸಿದ್ದೆ ಈ ಥರ ಟ್ಯೂನ್ ಮಾಡಿದ್ದೀನಿ ಅಂತೇಳಿ. ಅವಳು ಓಕೆ ಅಂತಂದು, ಯಾಕೆ ಇಬ್ಬರೂ ಒಟ್ಟಿಗೆ ಹಾಡೋದ್ರಿಂದ ಅವಳದು ಒಪಿನಿಯನ್ ಇರಲಿ ಅಂತೇಳಿ ಅವಳನ್ನ ಕೇಳ್ತಿದ್ದೆ. ಇನ್ನೊಂದು ಏನಂತಂದರೆ, ಹಾಡುಗಳನ್ನ ಎಲ್ಲಿ ಯಾವ ಪ್ರೋಗ್ರಾಮ್ಗೆ ಹೋದರೂ ತೊಗೊಂಡು ಹೋಗ್ತಿದ್ದೆ. ಒಂದೊಂದು ಸರ್ತಿ ಏನೋ ಹೋಗುವಾಗ ದಾರಿ ನೆನಪಾಯ್ತು ಅಂದರೆ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ ಅದನ್ನು. ಯಾಕಂದ್ರೆ ಯಾವ ಮೂಡಲ್ಲಿ ಇರ್ತೀವಿ ಗೊತ್ತಾಗಿಲ್ಲ, ಒಂದ್ಸರ್ತಿ ಆ ಮೂಡ್ ಏನೋ ಕ್ರಿಯೇಟ್ ಆದಾಗ ಹಾಡ್ ಬಿಡ್ಬೋದಂತ. ಇದು ಈಗ ಒಂದು ಯಾಕೆ ಸಾಯೋ ಮನಕ್ಕೆ ಅನ್ನೋ ಹಾಡ್ನ ಯಾವ್ದೊಂದು ಪ್ರೋಗ್ರಾಮ್ ಹೋಗಿದೆ, ಅಲ್ಲಿ ಏನೋ ಒಂಚೂರು ಅಲ್ಲಿ ಪ್ರೋಗ್ರಾಮ್ದು ನನ್ಗೆ ಯಾಕೋ ಅಷ್ಟು ಸರಿ ಅನಿಸಿದಿಲ್ಲ, ಸ್ವಲ್ಪ ಯಾಕೋ ಬೇಜಾರಾಗಿತ್ತು. ನನ್ನ ಕಡೆ ಲಿರಿಕ್ಸ್ ಯಾವ ಅಂತ ಒಟ್ಟಿಗೆ ಎಲ್ಲ ತೊಗೊಂಡು ತಿರುಗಾಡ್ತಿದ್ದೆ, ಎಲ್ಲಿದ್ರು ಒಂದು ಪಟ್ಟ ನೆನಪಾದ್ರೆ ಮಾಡಿಬಿಟ್ರಾಯ್ತು ಅಂತೇಳಿ. ಸೊ ಅದು ಬೇಜಾರು ಹಾಸ್ಕೊಳ್ಳಿ ಅದೊಂದು ಸಾಹಿತ್ಯ ಎಲ್ಲ ತೊಗೊಂಡು ಕುಂತೆ, ಏನೋ ಯಾವ್ದು ಯಾವ ಚಲೋ ಬರುತ್ತೆ ನೋಡೋಣ ಅಂತಂಥೇಳಿ. ಯಾಕೋ ನನಗೆ ಅದು ಆ ಹಾಡು ಸಿಕ್ತು, ಯಾಕೋ ಯಾಕೆ ಸಾಯೋ ಮನಕ್ಕೆ ಅಂಥೇಳಿ. ನನಗೊಂದು ಕ್ಷಣ ಅದರೊಳಗಿರೋ ಒಂದು ಲೈನ್ ಅದು, ಪಯಣ ಶೂನ್ಯದ ಕಡೆಗೆ ಆತ್ಮ ದೈವದ ಬಲೆಗೆ. ಅದೊಂದು ಫಸ್ಟ್ ಅದನ್ನು ಯಾಕೆ ಸಾಯೋ ಮನೆ ಅದು ಕೂಡಲೇ ಅದನ್ನೇ ಫಸ್ಟ್ ಕಂಪೋಸ್ ಮಾಡಿದೆ. ಇದರ ಸಾಹಿತ್ಯದ ಬಗ್ಗೆ ನಾನು ಕೇಳಲೇಬೇಕು ರಾಜೇಂದ್ರ ಅವರಿಗೆ, ಏನು ಹೇಳ್ತೀರಿ ಹೆಂಗೆ ಬಂತಿದು ಸಾಹಿತ್ಯ ಇಷ್ಟು ಚೆನ್ನಾಗಿ ಸಾಹಿತ್ಯ ಅಂದರೆ, ಯಾಕೆ ಸಾಯುವ ಮನಕ್ಕೆ ಇಲ್ಲ ಸಲ್ಲದ ಬಯಕೆ? ಇದು ಎಲ್ರಿಗೂ ಹೋಲಿಕೆ ಆಗುತ್ತೆ ಅನ್ಸುತ್ತೆ ಬಹುಶಃ. ಇನ್ನೋ ನಾಳೆ ಸತ್ತೇ ಸಾಯ್ತೀವಿ ಎಲ್ಲರೂ, ಆದರೂ ಎಷ್ಟು ಬೆಟ್ಟದಷ್ಟು ಆಸೆಗಳನ್ನು ಇಟ್ಕೊಂಡಿರ್ತೀವಿ. ಅದೇ ಥೀಮ್ ಇಟ್ಕೊಂಡೇ ಬರೆದಿದ್ದದು. ಭಾಳ ಸಲ ನಮಗೂ ಹಂಗೆ ಅನಿಸಿರ್ತದೆ ಬದುಕಿನಲ್ಲಿ, ಆಯ್ತು ಇನ್ನೇನು ಉಳಿದಿದೆ ಬದುಕಿನಲ್ಲಿ ಅಂತೇಳಿ. ಬಟ್ ಎಲ್ಲೋ ಇನ್ನೊಂದು ಆಸೆ, ಯಾರ್ದೋ ಒಲಗ ಸಿಗಬೇಕು ಅಂತೇಳಿ. ಸೊ ಮುಂದಿನ ಲೈನ್ಗಳು ಅದೇ ಅದೇ, ಪಯಣ ಶೂನ್ಯದ ಕಡೆಗೆ. ನಾನು ಇಲ್ಲಿ ಇರಲ್ಲ, ನಾವು ಮನೆ ಬಿಟ್ಟು ಹೋಗ್ತೀವಿ, ಬೇರೆ ಬೇರೆ ಕಡೆ ಕೆಲಸ ಮಾಡ್ತೀವಿ, ವಾಪಸ್ ಬರ್ತೀವಿ ಇಲ್ಲೋ ಗೊತ್ತಿಲ್ಲ. ಹೌದು. ಅಥವಾ ಅದರಲ್ಲಿ ಅದು ಪಯಣ ಶೂನ್ಯದ ಕಡೆಗೆ ಆತ್ಮ ದೈವದ ಬಲೆಗೆ, ಅದು ಮುಂದಿನ ಲೈನ್ ಉಳಿದಿಯ ಸವಿ ನೆನಪು ಉಡುವೆನು ನಿನ್ನೊಡುಗೆ. ಸೊ ಒಂದೊಂದು ಲೈನು ಅದು ಯಾರ ಬದುಕಿಗೆ ಯಾವ ರೂಪಕ್ಕೆ ಅದು ಅರ್ಥ ಕೊಡ್ತಿದೆ ಅಲ್ಲಿ ಗೊತ್ತಿಲ್ಲ. ಬಟ್ ಜನರಲೈಸ್ ತೊಗೊಂಡಾಗ, ಬಟ್ ಈ ಸಾಂಗ್ನಲ್ಲಿ ಬೇಸಿಕಲಿ ಎಲ್ಲೂ ನನ್ನ ಪರ್ಸ್ನಲಿ ಟಚ್ ಆದಂತಹ, ಐ ಮೀನ್ ಪ್ರಾಕ್ಟಿಕಲಿ ಅನುಭವಿಸಿದಂತಹ ಹಾಡದು. ಮೊದಲನೇ ಕ್ಷಣದಲ್ಲಿ ಹೋಗಿ ಬರುವೆನು ಎಂದು ಹೇಳುವ ಹಾಗಿಲ್ಲ, ಮತ್ತೆ ನಿನ್ನಯ ಮುಖವ ನೋಡುವ ಹಾಗಿಲ್ಲ ಅಂತ ಇತ್ತು. ಅದನ್ನ ಫಿಮೇಲು ಹೇಳ್ಬೋದು, ಮೇಲು ಹೇಳ್ಬೋದು. ನಾನು ಅನ್ಕೊಂಡು ಫಸ್ಟ್ ಪೋರ್ಷನ್ ಹಾಡ್ತೀನಿ, ನನ್ಗೆ ಯಾಕೋ ಬಹಳ ಇಷ್ಟ ಆಗಿರುವಂತ ಅದು ಆ ಲೈನ್ ಅದು, ಅದನ್ನ ಆರಿಸ್ಕೊಂಡೆ. ಸೆಕೆಂಡ್ ಪಯಣ ಶೂನ್ಯದ ಕಡೆಗೆ ಅಂತ ಮಾಲಾಡಿದ್ಲು. ಓಕೆ, ಇಷ್ಟು ಮಾತಾಡ್ತಿದ್ದೀವಿ ಹಾಡು ಬಗ್ಗೆ, ಎಲ್ಲರೂ ಕಾಯ್ತಿರ್ತಾರೆ ಆದರೆ ಹೇಗಿರಬೇಕು ಆ ಹಾಡು ಅಂತ ನಾವೆಲ್ಲ ಕೇಳಿದ್ದೀವಿ. ಆದರೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೇಕ್ಷಕರ ಸಲುವಾಗಿ ಆ ಹಾಡನ್ನು ಶುರು ಮಾಡೋಣ ಹಾಗಾದ್ರೆ. ಸಾಯುವ ಮನಕ್ಕೆ ಇಲ್ಲ ಸಲ್ಲದ ಬಯಕೆ, ಮುಗಿದಿರುವ ಬದುಕಿನಲ್ಲಿ ಇನ್ನು ಏನಿದೆ ಅದಕ್ಕೆ, ಮುಗಿದಿರುವ ಬದುಕಿನಲ್ಲಿ ಇನ್ನು ಏನಿದೆ ಅದಕ್ಕೆ, ಯಾಕೆ ಸಾಯುವ ಮನಕ್ಕೆ ಇಲ್ಲ ಸಲ್ಲದ ಬಯಕೆ, ಯಾಕೆ ಸಾಯುವ ಮನಕ್ಕೆ ಇಲ್ಲ ಸಲ್ಲದ ಬಯಕೆ.
ಪಯಣ ಶೂನ್ಯದ ಕಡೆಗೆ ಆತ್ಮದೈವದ ಬಲೆಗೆ ಉಳಿದಿಹಾಸವಿನೆನಪು ಇಡುವೆನು ನಿನ್ನುಡಿಗೆ ನಿನ್ನು ಸೇರಲೇ ಬೆರೆತು ಕಳೆದೆ ನಾ ಜೀವನವ ನಿನ್ನು ಸೇರಲೇ ಬೆರೆತು ಕಳೆದೆ ನಾ ಜೀವನವ ನೀನೆ ಸಾಧನೆ ನನಗೆ ನೀನೆ ಸ್ಫೂರ್ತಿಯೋ ಮನಕ್ಕೆ ನೀನೆ ಸಾಧನೆ ನನಗೆ ನೀನೆ ಸ್ಫೂರ್ತಿಯೋ ಮನಕ್ಕೆ ಯಾಕೆ ಸಾಯುವ ಮನಗೆ ಇಲ್ಲ ಸಲ್ಲದ ಭಯಕ್ಕೆ ಯಾಕೆ ಸಾಯುವ ಮನಕ್ಕೆ ಇಲ್ಲ ಸಲ್ಲದ ಭಯಕ್ಕೆ ಜಿಕ್ಕು ಮನಸ್ಸು ಭಾರ ಆಗ್ತಾ ಇದೆ. ಯಾಕೆ ಸಾಯುವ ಮನಕ್ಕೆ ಇಲ್ಲ ಸಲ್ಲದ ಬಯಕೆ, ಮುಗಿದು ಹೋದ ಬದುಕಿನಲ್ಲಿ ಇನ್ನೂ ಏನಿದೆ? ಅದಕ್ಕೆ ನಾವು ಬದುಕಿನಲ್ಲಿ ಅನುಭವಿಸುವಂಥ ನೋವು ದುಃಖಿಗೂ ಅಷ್ಟು ಸುಂದರ ರೂಪ ಇದ್ದರೆ ನಿಜಕ್ಕೂ ಅಂಥ ಸುಂದರ ನೋವು ದುಃಖ ನಮಗೂ ಇರಲಿ ಬಿಡು ಅನ್ಸೋಷ್ಟು ಅಷ್ಟು ಚೆನ್ನಾಗಿ ಹಾಡು ಈ ಮೂಲಕ ಗೊತ್ತಾಗ್ತಾ ಇದೆ. ಮನಸ್ಸು ಭಾರ ಆಗ್ತದೆ. ನಿಜಕ್ಕೂ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಹೇಳ್ತೀವಲ್ಲ, ಅಂಥದ್ದೇ ಒಂದು ಹಾಡನ್ನು ಕೇಳಿದ್ವಿ. ಹೀಗೆ ಹೋಗಿ ಹಾಗೆ ವಾಪಸ್ ಬರ್ತೀವಿ. ಇನ್ನೊಂದಷ್ಟು ಹಾಡು, ಇನ್ನೊಂದಷ್ಟು ಮಾತು ನಿಮಗಾಗಲಿರುತ್ತೆ.